ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿದ್ರು ಕಾಂಗ್ರೆಸ್ ಸರ್ಕಾರ ಚುನಾವಣೆ ಮುಂಚಿತವಾಗಿನೇ ರಾಜ್ಯದಂತ ಹೋರಾಟಗಳನ್ನು ಮಾಡಿದ್ರು ಅಪಪ್ರಚಾರಗಳನ್ನು ಕೂಡ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಮಾಡಿದ್ರು ನೀರಾವರಿ ಬಗ್ಗೆ ಹೋರಾಟಗಳನ್ನು ಕೈಗೆತ್ತಿಕೊಂಡಿದ್ರು ಸಹಜವಾಗಿನೇ ಮಂಡ್ಯ ಜಿಲ್ಲೆಯಲ್ಲಿ ಇರಬಹುದು ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಕೂಡ ಇವರ ಭರವಸೆಗಳ ಬಗ್ಗೆ ವಿಶ್ವಾಸವನ್ನು ಇಟ್ಟು ಪ್ರಚಂಡ ಬಹುಮತದೊಂದಿಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ರಾಜ್ಯದ ಜನ ಆಶೀರ್ವಾದವನ್ನು ಮಾಡಿದ್ರು ನಾವು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದೀವಿ ಸರ್ಕಾರದ ಬಗ್ಗೆ ವಿಶೇಷವಾಗಿ ನೀರಾವರಿ ಬಗ್ಗೆ ಇಂದಿನ ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿಕೆ ಶಿವಕುಮಾರ್ ಅವರು ಪಾದಯಾತ್ರೆಯನ್ನು ಕೂಡ ಕೈಗೆತ್ತಿಕೊಂಡಿದ್ರು ಹಲವಾರು ದಿನಗಳು ಪಾದಯಾತ್ರೆಯನ್ನು ಕೈಗೆತ್ತಿಕೊಂಡು ಮೇಕೆದಾಟು ಯೋಜನೆ ಬಗ್ಗೆ ಹೋರಾಟವನ್ನು ಕೈಗೆತ್ತಿಕೊಂಡು ನಮ್ಮ ನೀರು ನಮ್ಮ ಹಕ್ಕು ಅನ್ನುವ ಒಂದು ಹೋರಾಟವನ್ನು ಈ ಭಾಗದಲ್ಲೂ ಕೂಡ ಮಾಡಿದರು ಹಾಗಾಗಿ ನಮ್ಮೆಲ್ಲರೂ ಕೂಡ ವಿಶ್ವಾಸ ಇತ್ತು ಸ್ಪಷ್ಟ ಬಹುಮತದೊಂದಿಗೆ ಪ್ರಚಂಡ ಬಹುಮತದೊಂದಿಗೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಸರ್ಕಾರ ರಾಜ್ಯದ ಜನರಿಗೆ ಒಳಿತನ ಮಾಡ್ತಾರೆ ಜೊತೆ ಜೊತೆಗೆ ರೈತರು ಕೂಡ ಒಳಿತನ ಮಾಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಜನರು ಕೂಡ ಹಾಗೆ ಅಂದ್ಕೊಂಡಿದ್ರು ಆದರೆ ಇವತ್ತು ಇವರ ಬಣ್ಣ ಬಯಲಾಗಿದೆ ಈ ಸರ್ಕಾರದ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಮುಖಂಡರ ಬಣ್ಣವೂ ಕೂಡ ಇವತ್ತು ಬಯಲಾಗಿದೆ ಎಲ್ಲೋಯ್ತು ನನ್ನ ನೀರು ನನ್ನ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದರು ಡಿ ಕೆ ಶಿವಕುಮಾರ್ ಸಾಹೇಬರು ಯಾಕೆ ಇವತ್ತು ಕಾವೇರಿ ವಿಚಾರ ಬಂದಾಗ ರೈತರ ಬಗ್ಗೆ ಕಳಕಳಿ ಇವತ್ತು ಇಲ್ಲದಂತಾಗಿದೆ ರೈತರ ಬಗ್ಗೆ ಏನು ಸಹಾನುಭೂತಿ ತೋರಿಸಿದ್ರೆ ಇವತ್ತು ಎಲ್ಲೋಯ್ತು ಇವತ್ತು ಯಾಕೆ ಇವತ್ತು ಅಧಿಕಾರ ಬಂದಿದೆ ಅಂಥೇಳಿ ಅಧಿಕಾರದ ಒಂದು ಅಮಲಿನಲ್ಲಿ ಇವತ್ತು ರೈತರ ಬಗ್ಗೆ ಇವತ್ತು ಕಾಳಜಿ ಮರ್ತೋಗಿದೆಯಾ ರೈತರ ವಿಚಾರದಲ್ಲಿ ರೈತರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಕಾವೇರಿ ಕೊಳ್ಳದ ಜಿಲ್ಲೆಗಳು ಇವತ್ತು ನೀರಿಲ್ಲದಂತಾಗಿದೆ ಜೂನ್ ಜುಲೈಯಲ್ಲ ನೀವು ನೀರು ಬಿಟ್ಟಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ಅವತ್ತು ಅಧಿಕಾರ ಬಂದಿದೆ ಅಂತೇಳಿ ಅವತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ನಡವಳಿಕೆ ಏನಿದೆಯಲ್ಲ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವ ಒಂದು ನಿಮ್ಮ ನೀತಿಯನ್ನು ಅನುಸರಿಸ್ತಾ ಇದ್ದೀರಿ ಮನೆಗೆ ಮಾರಿ ನೀರಿಗೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತಕ್ಕಂಥ ನಿಮ್ಮ ಧೋರಣೆ ಏನಿದೆ ಇದು ಭಾರತೀಯ ಜನತಾ ಪಕ್ಷ ಖಂಡಿಸ್ತಾ ಇದೆ ಇವತ್ತು ಪಕ್ಷಾತೀತವಾಗಿ ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನಿಮ್ಮ ಧೋರಣೆಯನ್ನು ಪ್ರತಿಯೊಬ್ಬರೂ ಕೂಡ ಖಂಡಿಸ್ತಾ ಇದ್ದಾರೆ ಯಾಕೆ ನಿಮ್ಮ INDA ಕೂಟ ಅವರಿಗೆ ಸಂತೋಷ ಪಡಿಸೋದಕ್ಕೋಸ್ಕರ ಅವರಿಗೆ ಖುಷಿ ಪಡಿಸೋದಕ್ಕೋಸ್ಕರ ತಮಿಳ್ನಾಡಲ್ಲಿರ್ತಕ್ಕಂಥ DMK ಪಕ್ಷಕ್ಕೆ ಖುಷಿ ಪಡಿಸೋಕ್ಕೋಸ್ಕರ ಈ ನಾಡಿನ ರೈತರ ಅವರ ಒಂದು ಬಗ್ಗೆ ಗಮನವನ್ನು ಹರಿಸ್ತೇನೆ ಅವರು ನಮ್ಮ ನಾಡಿನ ರೈತರ ಆಸಕ್ತಿಯನ್ನು ಮರೆತು ಇವತ್ತು ತಮಿಳ್ನಾಡಿಗೆ ಇವತ್ತು ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸ ತಾವೇನು ಮಾಡಿದಿರಿ ಇದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಇವತ್ತು ರಾಜ್ಯದಲ್ಲಿ ಹಲವಾರು ಬಾರಿ ರೈತರ ಒಂದು ವಕ್ರದೃಷ್ಟಿಗೆ ನೀವು ಪಾಲಾದರೆ
ಇವತ್ತು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇದ್ದರೆ ಇವತ್ತು ಕಾವೇರಿ ವಿಚಾರದಲ್ಲಿ ಇದೆ ರೀತಿ ನೀವು ಕಣ್ಣಮುಚ್ಚಾಲೆ ಆಡ್ತಾ ಇದ್ದರೆ ರೈತರ ಒಂದು ಶಾಪಕ್ಕೆ ನೀವು ಬಲಿಯಾಗ್ತೀರಿ ರೈತರ ಶಾಪಕ್ಕೆ ಸರ್ಕಾರ ಬಲಿಯಾಗ್ತದೆ ಮುಂದೊಂದು ದಿನ ನಿಮ್ಮ ನಡವಳಿಕೆ ಯಾವ ಸಂದರ್ಭದಲ್ಲೂ ಕೂಡ ಕಾವೇರಿ ವಿಚಾರದಲ್ಲಿ ಯಾವತ್ತೂ ಕೂಡ ಸರ್ಕಾರದ ನಡವಳಿಕೆ ಮಂತ್ರಿಗಳ ನಡವಳಿಕೆ ಶಾಸಕರ ನಡವಳಿಕೆ ರೈತರ ಪರವಾಗಿ ಇದೀವಿ ಅಂತ ಹೇಳಿ ಯಾವತ್ತೂ ಕೂಡ ತೋರಿಸ್ಕೊಳ್ಳಲಿಲ್ಲ ನೀವು।